ಫ್ರೀಗೆ ಕೊಟ್ಟರೆ ನಾವು ಬಚಾವ್ ಆಗ್ತೀವಿ ಇಲ್ಲಾಂದ್ರೆ ಸಾಯಿಸ್ತೀವಿ ಅಂತ ದಯವಿಟ್ಟು ಬಡವರಿಗೆ ಯಾರಿಗೂ ಕೊಡಬೇಡಿ ಇದು ಲಸಿಕೆ ಮಾತ್ರ ಬಡವರಿಗೆ ಕೊಡಬೇಡಿ ಈ ವ್ಯಾಕ್ಸಿನ್ಸ್ ಏನೇ ಕೊಟ್ಟರು ನನ್ನ ಪ್ರಕಾರ ಏನು ಕೆಲಸ ಮಾಡಲ್ಲ ಅಂತ ನಾನು 100% ಗ್ಯಾರಂಟಿ ಕೊಡ್ತೀನಿ ಸಕ್ಸೆಸ್ ಒಂದು 60% ಆಗುತ್ತೆ ಅಂತ ಭಯ ಇದೆ ನಮಗೆ ಇದೆ ಇನ್ನೊಂದು 40% ನಮ್ಮ ಕೈಯಲ್ಲ ಅವರು ಒಂದೊಂದು ರೀತಿಯಲ್ಲಿ ಶಾಂಪೂಗಳನ್ನು ಒಂದೊಂದು ರೀತಿಯಲ್ಲಿ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿ ಮತ್ತೆ ಮನುಷ್ಯರನ್ನು ಪ್ರಾಣಿಗಳ ಮಾಡಕ್ಕೆ ಹೊರಟಿದ್ದಾರೆ ಅವರು ಅದು ಬಿಟ್ಬಿಟ್ಟು ಸ್ವಲ್ಪ ರಾಜಕೀಯದವರು ಕೊಟ್ಟರೆ ಒಳ್ಳೆಯದು सरकार फ्री आगे जन दुडिया तीनले बड़ो बगर के आटो फ्री आगे सर लसिके 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 अंतरल कंडिडे लेट आगत नमू गए अदल कंडिडे चैन वापस तक ब्रिटन बिट अगे नमेंगू नमस्कार कर्नाटक टीवी स्वागत नानु रमेश वैक्सीन सरकार राज्य हलू जिला केंद्र प्रायोगिकवा प्रयत्न प्रयोग माता है इंत सदर्भली वैक्सीन ಎಷ್ಟು ಮಟ್ಟಿಗೆ ಸಕ್ಸೆಸ್ ಆಗುತ್ತೆ ಅಥವಾ ಫೇಲ್ ಆಗುತ್ತಾ ಅಥವಾ ಅದನ್ನ ಸಕ್ಸೆಸ್ ಆದ್ರೆ ಸಾಮಾನ್ಯ ಜನರಿಗೆ ಎಷ್ಟುಕ್ಕೆ ಕೊಡಬೇಕು ಅವರಿಗೆ ಅನುಕೂಲವಾಗ ರೀತಿಯಾಗಿ ಕೊಡಬೇಕು ಎಷ್ಟು ರೇಟ್ ಸಿಗಬೇಕು ಪ್ರೈವೇಟ್ ಅಲ್ಲಿ ಬೆಟರ್ ಅಪ್ಪ ಒಂದು ಗವರ್ನಮೆಂಟ್ ಅಲ್ಲಿ ಬೆಟರ್ ಅನ್ನೋದ್ರ ಬಗ್ಗೆ ನಾವು ಸಾರ್ವಜನಿಕವಾಗಿ ವಿಚಾರಿಸಕ ಬಂದಿದ್ದೀವಿ ಈಗ ನಮ್ಮ ಜೊತೆ ಈಗ ಒಂದು ಹೋಟಲ್ ಇದೆ ಸರ್ ನಿಮ್ಮ ಹೆಸರು ಮಂಜುನಾಥ್ ಅಂತ ಸರ್ ಮಂಜುನಾಥ್ ಅವರು ಹೇಳಿ ಸರ್ ಸರ್ ಇವಾಗ ಗೊತ್ತಿದೆ ನಿಮಗೆ ಇವತ್ತು ವ್ಯಾಕ್ಸಿನ್ ಅನ್ನು ಬಿಡುಗಡೆ ಮಾಡ್ತಿದ್ದೆ ಅಂದ್ರೆ ಪ್ರಾಯೋಗಿಕವಾಗಿ ಟೆಸ್ಟ್ ಮಾಡ್ತಾ ಇದ್ದಾರೆ ಸುಮ್ಮನೆ ಈ ಟೆಸ್ಟ್ ಮಾಡ್ತಾ ಸಂದರ್ಭದಲ್ಲಿ ಅದರ ವ್ಯಾಕ್ಸಿನ್ ಬಗ್ಗೆ ಅದು ಸಕ್ಸೆಸ್ ಆಗುತ್ತಾ ಅಥವಾ ಆದ್ರೆ ಅದನ್ನ ನಿಮಗೆ ಫ್ರೀ ಆಗಿ ಕೊಡಬೇಕಾ ಅಥವಾ ಒಂದು ಒಂದು ರೀಸನಬಲ್ ರೇಟ್ ಇಡಬೇಕಾ ರೀಸನಬಲ್ ಆಗಿ ಕೊಡಿ ಸರ್ ಫ್ರೀ ಆಗಿ ಕೊಡೋದೇನು ಬೇಡಿ ಅವರು ಬಗ್ಗೆ ಕಳಕಣದ ಬೇಡ ದೊಡ್ಡ ಆಕಿನೇ ತಗೊಂಡ್ಲಿ ಒಳ್ಳೆ ಮೆಡಿಸಿನ್ ಕೊಡ್ಲಿ ಅಂತ ನಾವು ಕೇಳ್ತೀವಿ ಇವಾಗ ಇವತ್ತು 2021 ಗೆ ಬಂದಿದ್ದೀವಿ ಈಗ 8-9 ತಿಂಗಳಿಂದ ನೀವು ಅನುಭವಿಸುತ್ತಿರುವ ಪ್ರಾಬ್ಲಮ್ಸ್ ಇವಾಗೆಲ್ಲ ಹೋಟೆಲ್ಸ್ ಇರಲಿಲ್ಲ ಮುಂಚೆ ಇತ್ತೀಚೆಗೆ ಸ್ಟಾರ್ಟ್ ಮಾಡಿರೋದು ಅವಾಗ ನಿಮ್ಮ ಲೈಫ್ ಹೇಗಿತ್ತು ಸರ್ ಇಲ್ಲ ನಮ್ದೆಲ್ಲ ಇದು ಇದಿತ್ತು ಟೇಕ್ ಅಪ್ ಪಾರ್ಸೆಲ್ ಅಲ್ಲಿ ಆರ್ಡರ್ ಇದ್ರಿ ನಾವು ಬಿಬಿಎಂಪಿ ನಮಗೆ ಆರ್ಡರ್ ಕೊಟ್ಟಿದ್ರು ನಾವೇನು ಕ್ಲೋಸ್ ಮಾಡಿಲ್ಲ ಈ ಕೆಲವರು ಕಷ್ಟದಲ್ಲಿ ಇರೋರು ಇದ್ದಾರೆ ಆರಾಮಾಗಿರೋರು ಇದ್ದಾರೆ ನಮಗೇನು ಅಂತ ಸಮಸ್ಯೆ ನಮಗೇನು ಕಾಣಲಿಲ್ಲ ಮುಖ್ಯ ಸಮಸ್ಯೆ ಅಂದ್ರೆ ಮಕ್ಕಳು ಮನೆಯಲ್ಲಿ ಇರೋದೇ ತುಂಬಾ ಸಮಸ್ಯೆ ಬೇರೆ ಯಾವುದಿಲ್ಲ ಅವರು ಸ್ಕೂಲ್ಗೆ ಹೋದ್ರೆ ನಮಗೆ ಅಷ್ಟೇ ಓಕೆ ಬೇಕಾಗಿರೋದು ಆನ್ಲೈನ್ ಕೆಲವು ಮಕ್ಕಳಿಗೆ ಗೊತ್ತಾಗಲ್ಲ ದೊಡ್ಡ ಮಕ್ಕಳಿಗೆ ಗೊತ್ತಾಗುತ್ತೆ ಮಕ್ಕಳು ಮನೆಯಲ್ಲಿ ಇದ್ದರೆ ಕೆಟ್ಟ ಹೋಗ್ಬಿಡ್ತಾರೆ ಶಾಲೆ ಓಪನ್ ಮಾಡಬೇಕು 100% ವ್ಯಾಕ್ಸಿನ್ ಕೊಟ್ಟು ಶಾಲೆ ಓಪನ್ ಮಾಡಿದ್ರೆ ಸುರಕ್ಷತೆ ಅಷ್ಟ ನಾವು ಹೇಳಬಹುದು ಅಂದ್ರೆ ಇವಾಗ ನೆನ್ನೆ ಓಪನ್ ಮಾಡಿರೋದು ಅದು ನಿಮಗೆ ಓಕೆನಾ ಅಥವಾ ನಮಗೆ ಓಕೆ ಸರ್ ಓಕೆ ಮನೆಯಲ್ಲಿ ಇಲ್ಲ ಅವರು ಶಾಲೆನೇ ಅವರಿಗೆ ಮೊದಲನೇ ದೇವಾಲಯ ಶಾಲೆಗೆ ಹೋದ್ರೇನೇ ಮಕ್ಕಳು ಚೆನ್ನಾಗಿರೋದು ನಿಮ್ಮ ಮನೆಯಲ್ಲಿ ಏನೇ ಕೊಡಿ ಏನೇ ಹೇಳ್ಕೊಡಿ ಅದು ವ್ಯಾಲ್ಯೂ ಇಲ್ಲ ಇಷ್ಟ ನಾವು ಹೇಳಬಹುದು ಸರ್ ನಿಮ್ಮ ಹೆಸರು ರಾಮಾಂಜನಪ್ಪ ಅಮೃತಹಳ್ಳಿ ಏನಪ್ಪ ಅಂದ್ರೆ ಈಗ ನರೇಂದ್ರ ಮೋದಿ ಸಾಹೇಬರು ಬಿಟ್ಟಿರೋದು ಒಳ್ಳೆದೇ ಅವರಿಗೂ ಜನಗಳ ಮೇಲೆ ಅಭಿಪ್ರಾಯ ಇದೆ ಯಾರು ಸಾಯಲಿ ಬದುಕಲಿ ಅನ್ನೋ ಮಾತಲ್ಲ ಚೆನ್ನಾಗಿರಲಿ ಅಂತ ಬಯಸ್ತಾರೆ ಆದರೆ ಇದು ಇನ್ನೂ ಫುಲ್ ನಮಗೆ ಡೌಟ್ ಇದೆ ಕನ್ಫರ್ಮ್ ಆಗಲಿಲ್ಲ ಇದು ಕೆಲವು ಕಡೆ ಇಂಜೆಕ್ಷನ್ ಅದಕ್ಕೂ ಉಪಯೋಗಿಸ್ತಾ ಇದ್ದಾರೆ ಕೆಲವರಿಗೆ ಎಲ್ಎಲ್ಸಲ್ಲಿ ಕೊಟ್ಟರೂ ಅದೇನು ಉಪಯೋಗ ಆಗಲಿಲ್ಲ ಅಂತ ಕೇಳ್ತಾ ಇದ್ದೀವಿ ಅದರ ಬಗ್ಗೆ ಇನ್ನೂ ಅದು ತೀರ್ಮಾನಕ್ಕೆ ಬರಬೇಕಾದ್ರೆ ಸ್ವಲ್ಪ ಟೈಮ್ ತಗೊಂತದೆ ಅಂತ ನಮ್ಮ ಅನಿಸಿಕೆ ಅನಿಸ್ತದೆ ಅಂದ್ರೆ ಇವಾಗ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು 5-6 ಜಿಲ್ಲೆನಲ್ಲಿ ಬಿಟ್ಟಿದ್ದಾರೆ ಪ್ರಾಯೋಗಿಕ ಸಕ್ಸೆಸ್ ಆಗಬಹುದಲ್ಲ ಅದು ಆಗಿದೆ ಸಕ್ಸೆಸ್ ಆಗಗಂಟ ನಮಗೂ ನಂಬಿಕೆ ಇಲ್ಲ ಅದು ಯಾಕಂದ್ರೆ ಮತ್ತೆ ಏನೋ ಈಗ ಚೈನಾದ ಹೋಯ್ತು ಮತ್ತೆ ಇನ್ನೊಂದು ಬರ್ತಾ ಇದೆ ಆ ರಿಟರ್ನ್ ಬರೋದ್ರಿಂದ ನಮಗೆ ಯಾವುದಕ್ಕೆ ಆಯಸ್ತಿ ಅಂತ ನಮಗೆ ಅಷ್ಟೊಂದು ತಿಳುವಳಿಕೆ ಇನ್ನ ಆಗ್ತಾ ಇಲ್ಲ ಸೋ ನಮಗೆ ಸರಿಯಾಗಿ ಮಾನ್ಯತೆ ಬರಬೇಕಾದ್ರೆ ಇನ್ನ ಒಂದು 2 ತಿಂಗಳು ಕಳಿಬೇಕು ಅಂತ ನಮ್ಮ ಅನಿಸಿಕೆ ಅಂದ್ರೆ ಇವಾಗ 2020 ರಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗಿತ್ತು ಅವಾಗ ನಿಮ್ಮ ಲೈಫ್ ಹೆಂಗಿತ್ತು ಅಂತ ಅಲ್ಲ ಆಗ ಸ್ವಲ್ಪ ಭಯ ಬೀಳ್ತಾ ಇದ್ವಿ ಒಬ್ಬರಿಗೊಬ್ಬರು ಮಾಸ್ಕ್ ಇಲ್ಲದರ ಓಡಾಡೋದಕ್ಕೆ ಜನಗಳಲ್ಲಿ ಸ್ವಲ್ಪ ನಮಗೆ ಮನಸ್ಸು ಆತ್ಮದಲ್ಲಿ ಭಯ ಇತ್ತು ಬಟ್ ಈಗ ಸ್ವಲ್ಪ ಒಂದು ಬಂದ ಮೇಲೆ 21 ರ ಮೇಲೆ ಸ್ವಲ್ಪ ನಮಗೆ ಅದರ ಬಗ್ಗೆ ಸ್ವಲ್ಪ ಧೈರ್ಯನೂ ಇದೆ ಮನಸ್ಸಲ್ಲಿ ಅದ್ಯಾವುದು ಇನ್ನೊಂದು ಬರ್ತದೆ ಅನ್ನೋದ್ರಲ್ಲಿ ಇನ್ನೊಂದು ಕಡೆ ಇನ್ನೊಂದು ಮನಸ್ಸು ಸ್ವಲ್ಪ ನಮಗೆ ಆ ಕಡೆ ಈ ಕಡೆ ಭಯನೂ ಇದೆ ಬ್ರಿಟನ್ ಇಂದ ಮತ್ತೊಂದು ಬರ್ತಿದೆ ಇವಾಗ ಅಂತ ರೂಪಾಂತರ ತರ ಮಾತಾಡ್ತಿದ್ದಾರೆ ನಿಜ ನಿಜ ಬ್ರಿಟನ್ ಈಗ ಚೈನಾದವನು ವಾಪಸ್ ತಗೊಂಡ ಬ್ರಿಟನ್ ಈ ಕಡೆ ಬಿಟ್ಟ ಅನ್ನೋ ತರ ಆಗ್ಬಿಟ್ಟಿದೆ ನಮಗೆ ಆ ಒಂದು ಇದರಿಂದ ಇನ್ನ ನಮ್ಗೆ ಆಚೆ ಕಡೆ ಓಡಾಡೋದಕ್ಕೆ ಸ್ವಲ್ಪ ಭಯ ಇದೆ ವ್ಯಾಕ್ಸಿನ್ ಬಗ್ಗೆ ನಾವು ಸಕ್ಸೆಸ್ ಆಗುತ್ತೆ ಅಂತ ಅನ್ಕೋತೀರಾ ಸಕ್ಸೆಸ್ ಒಂದು 60% ಆಗುತ್ತೆ ಅಂತ ಭಯ ಇದೆ ನಮಗೆ ಇದೆ ಇನ್ನೊಂದು 40% ನಮ್ಗೆ ನಂಬಿಕೆ ಇಲ್ಲ 40% ನಂಬಿಕೆ ಇಲ್ಲ ಒಂದು 60% ಅದು ಆಗುತ್ತೆ ಅನ್ನೋದು ಒಂದು ಇದಿದೆ ಯಾಕಂದ್ರೆ ನಮ್ಮ ಸೈನ್ಸಿಸ್ಟ್ ಯಾರು ಆ ಸ್ಟೇಜಿನಲ್ಲಿ ಅದನ್ನು ಬಿಡೋಕ್ಕಾಗಲ್ಲ ಅವರೂ ಆದಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅದರ ಸಲುವಾಗಿ ನಾವು ಒಂದು 60% ನಂಬಿಕೆ ಇಟ್ಟಿದ್ದೀವಿ ಇನ್ನೊಂದು 40% ಅದು ಇನ್ನೂ ನಮಗೆ ಅದು ಇದಕ್ಕೆ 40% ಏನಕ್ಕಾಗಲ್ಲ ಯಾಕ ಏನು ಡೌಟ್ ನಿಮಗೆ ಇಷ್ಟು ಒಂದು ವರ್ಷನೇ ಕಳೆದೋಯ್ತು 9 ತಿಂಗಳಲ್ಲಿ ಅವರು ಏನು ಮಾಡಬಹುದು ಮಾಡಬಹುದಿತ್ತು ಇವಾಗೂ ಅದು ಟೆಸ್ಟಿಂಗ್ ಟೆಸ್ಟಿಂಗ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆ ಒಂದು ಇದರಲ್ಲಿ ನಮಗೆ ಅಷ್ಟೊಂದು ಪೂರ್ತಿ ನಂಬಿಕೆ ಅದರಿಂದ ಬರ್ತಾ ಇಲ್ಲ ಇನ್ನೂ 40% ಗ್ಯಾರಂಟಿ ಇಲ್ಲ ಅಂತೀರಾ ನಿಜ 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 40% ಅದು
ನಮಗೆ ಅಷ್ಟೊಂದು ಇದು ಕಾಣ್ತಾ ಇಲ್ಲ. ಈಗ ಸರ್ಕಾರ ಏನು ಮಾಡಿದೆ ಅಂದರೆ ಸರ್, ಇವಾಗ ವ್ಯಾಕ್ಸಿನ್ನ ಪ್ರಯೋಗ ಮಾಡ್ತಿದೆ. ಒಂದು ವೇಳೆ ಅದು ಸಕ್ಸಸ್ ಆದರೆ ಅದನ್ನು ಬಡವರಿಗೆ ಇಷ್ಟು ಅಥವಾ ಅಷ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಕಡಿಮೆ ಪ್ರೈವೇಟ್ ಹಾಸ್ಪಿಟಲ್ ಜಾಸ್ತಿ ಅನ್ನೋ ಪ್ಲಾನ್ಸ್ ಇದ್ದಾವೆ, ನೀವೇನು ಹೇಳ್ತೀರಾ ಅದ್ರ ಬಗ್ಗೆ? ಅದು ಜಾಸ್ತಿ ಕಮ್ಮಿ ಅನ್ನೋದು ಅದ್ರ ಮೇಲೆ ಮೊನ್ನೆ ಇನ್ನೊಂದು ಟಿ ವಿನಲ್ಲಿ ನ್ಯೂಸ್ ಬಂದಿತ್ತು, ಸ್ವಲ್ಪ ಅದರಲ್ಲಿ ಆಗಲೇ ಆಲ್ರೆಡಿ ಡೂಪ್ಲಿಕೇಟ್ ತಂದಿದ್ದಾರೆ ಅಂತೇಳಿ. ವ್ಯಾಕ್ಸಿನ್ನಲ್ಲಿನೂ ಭಾಳ ಮೋಸ ಇದೆ, ಕೆಲವರೆಲ್ಲ ದುಡ್ಡುಗಳಿಗೋಸ್ಕರ ಮಾರ್ಕೊತಾರೆ, ಅದರಲ್ಲಿ ಡೂಪ್ಲಿಕೇಟ್ ಬೇರೆ ಮಾಡಿದ್ದಾರೆ ಅನ್ನೋದು ಬಂತು. ಈಗ ಯಾಕೆ ಮೊನ್ನೆ ನೋಟ್ ಬ್ಯಾನ್ ಆದಮೇಲೆ ನಮಗೆ ನೋಟುಗಳೇ ಡೂಪ್ಲಿಕೇಟ್ ಬೇಕಾದಷ್ಟು ಬರ್ತಾ ಇದೆ ಚಲಾವಣೆಯಲ್ಲಿ. ಅದೇ ಥರ ಇದು ಆಗಬಾರ್ದು ಅಂತ ನಾವು ಭಾವಿಸ್ತೀವಿ. ಈಗ ಗೌರ್ಮೆಂಟಿಂದ ಕೊಟ್ಟಿರೋದಕ್ಕೆ ಏನೋ 300-400 ಆಗುತ್ತೆ ಅಂತ ಹೇಳ್ತಾರೆ, ಅದೇ ಪ್ರೈವೇಟಲ್ಲಿ ಏನಾದರೂ ಹೋದರೆ ಅದು 700-800 ರೂಪಾಯಿ ಆಗುತ್ತೆ ಅಂತ ಹೇಳ್ತಾರೆ. ಈಗ ಅದನ್ನು ಫ್ರೀಯಾಗಿ ಕೊಡಬೇಕು ಅಂತ ಏನಾದರೂ ಇದು ಮಾಡ್ತೀರಾ? ಅಲ್ಲ, ಫ್ರೀಯಾಗಿ ಅಂದರೆ ಅದಕ್ಕೊಂದು ಇದು ಮಾಡಲಿ, ಯಾಕಂದರೆ ಕಂಪ್ಲೀಟ್ ಫ್ರೀ ಮಾಡೋದು ಬೇಡ. ಈಗ ಏನರಲ್ಲಿ ಆಗಲೇ ಆಲ್ರೆಡಿ ಡೂಪ್ಲಿಕೇಟ್ ತಂದಿದ್ದಾರೆ ಅಂತೇಳಿ. ವ್ಯಾಕ್ಸಿನ್ನಲ್ಲಿನೂ ಭಾಳ ಮೋಸ ಇದೆ, ಅದರಲ್ಲಿ ಪರವಾಗಿಲ್ಲ, ಯಾಕಂದರೆ ಅವ್ರದ್ದು ಸ್ವಲ್ಪ ಖರ್ಚು ಅದು ಇದು ಬರ್ತದೆ, ತುಂಬ ಜಾಸ್ತಿ ತಗೊಂಡ್ರೆ ಜನಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಫ್ರೀಯಾಗಿ ಕೊಟ್ಟರೆ ಏನು ಸಮಸ್ಯೆ ಇಲ್ಲ? ಸಮಸ್ಯೆ ಅಂತಂದರೆ ಸಮಸ್ಯೆ ಇಲ್ಲ, ಸರ್ಕಾರ ಕಡೆಯಿಂದ ಫ್ರೀಯಾಗಿ ಕೊಡ್ತಾರೆ ಅಂದರೆ ನಮಗೆ ಪೆಟ್ರೋಲ್ ಮೇಲೆ ಗ್ಯಾಸ್ ಮೇಲೆ ಎಕ್ಸಿರ್ತಾರೆ, ಆ ದುಡ್ಡು ಅವ್ರು ಅದ್ರ ಮೇಲೆ ಹಾಕ್ತಾರೆ, ಈ ಪ್ರೈವೇಟ್ನವ್ರು ಏನ್ರ ಮೇಲೆ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ 100-150 ಜಾಸ್ತಿ ತಗೊಂಡ್ರೆ ಅದೇನು ತಪ್ಪಿಲ್ಲ. ಓಕೆ, ಈಗ ನಮ್ಮ ಜೊತೆ ಮತ್ತೊಬ್ಬರು ಇಲ್ಲಿ ಡ್ರೈವರ್ ಇದ್ದಾರೆ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಮುನ್ರಾಜು ಅಂತ, ಅಮೃತಹಳ್ಳಿಯಿಂದ. ಸರ್, ಈಗ ಕೊರೋನಾ ವೈರಸ್ಸು ರೂಪಾಂತರ ಮಾದರಿಯಾಗಿ ಬಿಡುಗಡೆಯಾಗಿ ನಂತರ ಜನಗಳಿಗೆ ತುಂಬ ಶೀಘ್ರಗತಿಯಲ್ಲಿ ಅದು ಪ್ರಸರಣ ಹೊಂದುತ್ತಾ ಇದೆ. ಅದರ ಬಗ್ಗೆ ಈ ಕೆಲವು ರಾಷ್ಟ್ರಗಳಾಗಲಿ ಕೆಲವು ಕಂಪ್ನಿಗಳಾಗಲಿ ಒಂದು ವ್ಯಾಕ್ಸಿನ್ ಏನು ಬಿಡುಗಡೆ ಮಾಡಿದೆ, ಆ ವ್ಯಾಕ್ಸಿನ್ನು ತೀವ್ರ ರೀತಿಯಲ್ಲಿ ಪರಿಣಾಮ ಬೀಳ್ತಾ ಇಲ್ಲ ಅನ್ನೋದು 100% ನಂಬಿಕೆ ಜನಗಳಿಗೆ. ಅದರಲ್ಲೂ ನಮ್ಮ ಪ್ರೈವೇಟ್ ಇದೇನಿದೆ ಮೆಡಿಷನ್ಸು ಹಾಸ್ಪಿಟಲ್ಸು, ಅವರು ದುಡ್ಡು ಮಾಡೋದ್ರಲ್ಲೇ ಒಂದು ದಂಧೆ ಮಾಡ್ಕೊಂಡಿದ್ದಾರೆ. ಈಗ ಸರ್ಕಾರದ ಕಡೆಯಿಂದ ನಮಗೆ ಯಾವ ರೀತಿ ಜನಗಳಿಗೆ ಅನುಕೂಲ ಆಗುತ್ತೆ, ಎಷ್ಟು ಕಡಿಮೆ ರೀತಿಯಲ್ಲಿ ರಿಯಾಯಿತಿ ರೀತಿಯಲ್ಲಿ ಅವರು ಚಿಕಿತ್ಸೆ ಕೊಡ್ತಾರೆ, ಅದರ ಮೇಲೆ ನಾವು ನಂಬಿಕೆ ಇಟ್ಟಿದ್ದೀವಿ. ಅಂದರೆ ಮೋದಿ ಆಗಲಿ ಇನ್ನೊಬ್ಬರಾಗಲಿ ಆ ರಾಜಕೀಯದ ಪ್ರಶ್ನೆ ನಮಗೆ ಬೇಡ. ಆದ್ದರಿಂದ ನಾನು ಹೇಳಲಿಕ್ಕೆ ಬಯಸೋದು ಒಂದನೇ, ಸಾರ್ವಜನಿಕರಿಗೆ ಎಷ್ಟು ಉಚಿತವಾಗಿ ಮೆಡಿಷನ್ಸ್ ಸಿಕ್ಕಿದ್ರೆ ಅಷ್ಟು ಒಳ್ಳೆಯದು. ನಮ್ಮಂಥ ಬಡಪಾಯಿಗಳು ಕೂಡ ತುಂಬ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಚಿಕಿತ್ಸೆ ಪಡೆದು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ವ್ಯಾಕ್ಸಿನ್ ಪ್ರಯೋಗಕ್ಕೂ ನಡೀತಾ ಇದೆ, ಟೆಸ್ಟ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಅದು ಸಕ್ಸಸ್ ಆಗುತ್ತೆ ಅಂತ ಅನಿಸುತ್ತಾ? ಅದ್ರ ಬಗ್ಗೆ ನಾವು ಹೇಳಲಿಕ್ಕೆ ಏನು ಇಷ್ಟಪಡಲ್ಲ. ಒಂದು 75% ಸಕ್ಸಸ್ ಆಗ್ಬೋದು, ಇಲ್ಲ ಲ್ಯಾಪ್ಸ್ ಆಗ್ಬೋದು. ಈಗ ಬೋಗಸ್ ಮೆಡಿಷನ್ಸ್ ಎಲ್ಲ ತಯಾರಾಗ್ತಾ ಇದೆ, ಇದು ಕೋಟಾ ನೋಟ್ ಬರ್ತಲ್ಲ ಆ ಥರ, ಈ ಹಲವಾರು ಕಂಪ್ನಿಗಳಿದ್ದಾವೆ, ಪ್ರೈವೇಟ್ ಕಂಪ್ನಿಗಳು, ಅವರು ಏನು ಮಾಡ್ತಾ ಇದ್ದಾರೆ, ಸರ್ಕಾರದ ಬೊಕ್ಕಸಕ್ಕೂ ಹೊರೆ ಹಾಕ್ತಾರೆ, ಮತ್ತು ನಮ್ಮ ಜನಗಳ ತಲೆ ಮೇಲೇನೂ ಹೊರೆ ಹಾಕ್ತಾರೆ. ಇದರಿಂದ ನಮ್ಮ ಆರೋಗ್ಯದ ಮೇಲೆ ತುಂಬ ರೀತಿಯ ಪರಿಣಾಮವನ್ನು ಬೀರ್ತಾ ಇದೆ. ಈಗ ಒಬ್ಬ ವಿದ್ಯಾರ್ಥಿ ಹೋಗಬೇಕು ಅಂತ ಹೇಳಿದ್ರೆ ಪೋಷಕರಿಗೆ ಎಷ್ಟು ತಲೆನೋವಾಗುತ್ತೆ, ವಿದ್ಯಾರ್ಥಿ ಹೋಗಿ ಅಲ್ಲಿ ಕ್ಲಾಸಲ್ಲಿ ಕುತ್ಕೊಂಡು ಅವನು ಪಾಠ ಕೇಳಬೇಕಂತಂದರೆ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿ ಇನ್ನೂ ಇತರೆ ವಿದ್ಯಾರ್ಥಿ ವೃಂದಗಳಿಗೆ ಯಾವುದು ಅಟ್ಯಾಚ್ಮೆಂಟ್ ಆಗುತ್ತೆ ಅನ್ನೋ ಭಯದಲ್ಲಿ ಪೋಷಕರು ತುಂಬ ಎದುರ್ಕೊಳ್ತಾ ಇದ್ದಾರೆ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕ್ಕೆ. ಈ ವ್ಯಾಕ್ಸಿನ್ನಲ್ಲಿ ಏನಾಗಿದೆ ಅಂತಂದರೆ, 4-6 ಕಂಪ್ನಿ ಇದೆ, ಆಸ್ಟ್ರಾಜೆನಿಕಾ ಮತ್ತು ನಮಗೆ ಇನ್ನೂ ಒಂದು ಹಲವಾರು ಕಂಪ್ನಿ ಇದೆ, ಅವರು ಒಂದೊಂದು ರೀತಿಯಲ್ಲಿ ಶಾಂಪಲ್ಗಳನ್ನ ಒಂದೊಂದು ರೀತಿಯಲ್ಲಿ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿ ಮತ್ತು ಮನುಷ್ಯರನ್ನು ಪ್ರಾಣಿಗಳು ಮಾಡೋಕ್ಕೆ ಹೊರಟಿದ್ದಾರೆ ಅವರು. ಆದರೆ ಇದೆಲ್ಲ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ನನ್ನ ಅಭಿಪ್ರಾಯ. ಈಗ ನೀವು ಸ್ಕೂಲು ಅಂತ ಹೇಳಿದ್ರೆ, ಈಗ ನಿಮ್ಮ ಮನೆಯಲ್ಲಿ ಸ್ಕೂಲ್ಗೆ ಮಕ್ಕಳಿದ್ದಾರಾ? ನನ್ನ ಮಕ್ಕಳಿರೋದ್ರಿಂದನೇ ನಾನು ಆ ಜಾಗೃತಿಯನ್ನು ನಾನು ನಿಮ್ಮಲ್ಲಿ ಹೇಳ್ಕೊಂಡಿದ್ದು. ನನ್ನ ಚಿಕ್ಕ ಮಕ್ಕಳಿದ್ದಾರೆ, ಆ ಚಿಕ್ಕ ಮಕ್ಕಳನ್ನು ಯಾವ ರೀತಿ ಕಳಿಸ್ಬೇಕು, ಅವರು ಏನು ಹೇಳ್ತೀವಿ ಅವರು ಮೈಂಡಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಅವ್ರಿಗಿರೋದಿಲ್ಲ. ಏನೋ ಒಂದು ಆಟ ಆಡಬೇಕು ಅನ್ನೋ ಕೆಪಾಸಿಟಿ ಇರುತ್ತೆ. ಆದ್ದರಿಂದ ಮಾಸ್ಕು, ಡಿಸ್ಟೆನ್ಸು, ಇವರು ಹೇಳ್ತಕ್ಕಂಥ ಸುರೇಶ್ ಕುಮಾರ್ ಅವರು ನಿನ್ನೆ ಏನು ಹೇಳಿದ್ರು ಟಿ ವಿಲಿ, 13-9 ಅಂದ್ಬಿಟ್ಟು ಆ ಅಂಶಗಳನ್ನೆಲ್ಲ ಗ್ರಹಿಸ್ಕೊಂಡು ಅವರು ಫಾಲೋ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿಲ್ಲ. ಅದರಿಂದ ಪೋಷಕರು, ನಮ್ಮಂಥ ಬಡಪಾಯಿಗಳು, ದಿನಗೂಲಿ ನೌಕರರು ಮಕ್ಕಳನ್ನ ಯಾವ ರೀತಿ ಸಲಹಬೇಕು ಅನ್ನೋದು ನನಗೆ ತುಂಬ ಗಾಬರಿ ವಿಷಯ ಆಗಿದೆ.
ಈಗ 2021 ಬಂದಿದ್ದೀವಿ. 2020 ಎಲ್ರಿಗೂ ಒಂದು ನರಕ ಅಂತ ಅನ್ನಿಸ್ತು. ನಿಮ್ಮ ಲೈಫಲ್ಲಿ ಯಾವ ಥರ ಆಯ್ತು ಅವಾಗ? ಹಾಂ, ನಮ್ಮ ಲೈಫಲ್ಲಿ ಎಲ್ಲ 2020 ಮ್ಯಾಚ್ ಆಡ್ದಂಗೆ ಒಳ್ಳೆ ಗೋಲೇ ಆಗಿದೆ, ಯಾವುದೂ ಸಿಕ್ಸರ್ ಹೊಡೆದಿಲ್ಲ. ಅದರಿಂದ ಆರೋಗ್ಯದ ರೀತಿಯಲ್ಲೂ ಲೆಕ್ಕ ಹಾಕ್ಕೊಂಡ್ರೂ ಇದೂ ಗೋಲೆ, ಸಿಕ್ಸರ್ ಅಂತೂ ಹೋಗೋದಿಲ್ಲ. ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಈಗ ವಯಸ್ಸಾದ ಈ ಸೀನಿಯರ್ ಸಿಟಿಜನ್ಸ್ ಏನಿದ್ದಾರೆ ಅವ್ರ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಈ ಡಯಾಬಿಟಿಸ್ ಪೇಷಂಟ್ಸ್ ಏನಿದ್ದಾರೆ ಅವ್ರ ಮೇಲೇನೂ ತುಂಬ ಪ್ರಭಾವ ಬೀರುತ್ತೆ. ಈ ಕೋಲ್ಡ್ ವೆದರ್ ಏನಿದೆ, ಈ ವೆದರ್ ಕಳಿಯೋ ತನಕನ, ಜನವರಿ ಫೆಬ್ರವರಿ ಕಳಿಯೋ ತನಕ ಈ ವ್ಯಾಕ್ಸಿನ್ಸ್ ಏನೇ ಕೊಟ್ಟರು ನನ್ನ ಪ್ರಕಾರ ಮತ್ತು ನಮ್ಮ ಭಾರತದ ವಿಜ್ಞಾನಿಗಳ ಪ್ರಕಾರ ಏನೂ ಕೆಲಸ ಮಾಡಲ್ಲ ಅಂತ ನಾನು 100% ಗ್ಯಾರಂಟಿ ಕೊಡ್ತೀನಿ. ಅಮ್ಮ, ನಿಮ್ಮ ಹೆಸರು? ಶಾಂತಿ. ಶಾಂತಿ ಅವರು, ಇಲ್ಲಿ ನಾವು ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? 13 ವರ್ಷ ಆಯಿತು. 13 ವರ್ಷ ಆಯಿತು. ಈಗ ಕೊರೋನಾ ಎಫೆಕ್ಟ್ ಎಲ್ರಿಗೂ ಗೊತ್ತಿದೆ, 8-9 ತಿಂಗಳಿಂದ ಅನುಭವಿಸ್ದಂಥ. ನಿಮ್ಗೆ ಯಾವ ಥರ ಪ್ರಾಬ್ಲಮ್ ಆಯಿತು ಕೊರೋನಾ? ನಮಗೆ ಬಿಸ್ನೆಸ್ ಎಲ್ಲ ಕಮ್ಮಿ ಆಯಿತು, ತುಂಬ ಜನಕ್ಕೆಲ್ಲ ಕಷ್ಟ ಆಯಿತು. ತಿರ್ಗ ನಾವು ಎಲ್ಲೂ ಹೋಗಂಗಿಲ್ಲ ಬರಂಗಿಲ್ಲ, ಒಂದೇ ಕಡೆ ಇರಂಗಾಯಿತು. ತಿರ್ಗ ಮಕ್ಳಿಗೂ ಸ್ಕೂಲೆಲ್ಲ ಇದು ಲಾಸ್ ಆಯಿತು. ಪಾಪ ಮಕ್ಳಿಗೂ ಜೀವನ ನೋಡಿಕೊಂಡ್ರೆ ತುಂಬ ವೇಸ್ಟ್. ಅವ್ರ ವಿದ್ಯಾಭ್ಯಾಸ ಇಲ್ಲ, ಏನೂ ಇಲ್ಲ. ತಿರ್ಗ ಅವ್ರು ಸುಮ್ಮನೆ ಆಟ ಆಡೋದು, ಅವ್ರು ಪೂರ್ತಿ ಅವ್ರ ವಿದ್ಯಾಭ್ಯಾಸದ ಬಗ್ಗೆ ಹೇಳ್ಕೊಂಡ್ರೆ ತುಂಬ ಲಾಸ್ ಆಗಿದೆ. ಅಂದರೆ ಇವಾಗ 2020 ಲಸಿಕೆ ಸಿಗಲಿಲ್ಲ ನಮಗೆ, ಅಂದರೆ ಔಷಧಿ ಸಿಗಲಿಲ್ಲ. ಈಗ ಕಂಡುಹಿಡಿದಿದ್ದಾರೆ, ಅದಿನ್ನೂ ಸಕ್ಸಸ್ ಆಗಿಲ್ಲ. ಪ್ರಾಯೋಗಿಕವಾಗಿ ಟೆಸ್ಟ್ ಮಾಡಕ್ಕೆ ಕೊಟ್ಟಿದ್ದಾರೆ, ಆಯಿತಾ? ಅದು ಅಕಸ್ಮಾತ್ ಅದು ಸಕ್ಸಸ್ ಆಗಿ ಬಂದರೆ, ಮಾರ್ಕೆಟಿಗೆ ಬಂದರೆ, ಮೆಡಿಕಲಲ್ಲಿ ಸಿಗೋದು ಆ ಥರ ಆದರೆ, ನಿಮಗೆ ಸರ್ಕಾರದಿಂದ ನೀವು ಅದನ್ನು ಫ್ರೀಯಾಗಿ ಕೊಡಿ ಅಂತ ಕೇಳ್ತೀರಾ, ಅಥವಾ ಇಲ್ಲ ಕಡಿಮೆ ಬೆಲೆಗೆ ಏನಾದರೂ ಮಾಡಿಕೊಡಿ ಆ ಥರ? ಫ್ರೀಯಾಗಿ ಏನು ಬೇಡ, ಬಡವರು ತುಂಬ ಬಡವರು ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಫ್ರೀಯಾಗಿ ಕೊಟ್ಟರು ಪರವಾಗಿಲ್ಲ. ಈ ಶ್ರೀಮಂತ ಅಂಥವ್ರಿಗೆ ದುಡ್ಡು ಅವ್ರಿಗೆ ದುಡ್ಡಿದ ಪ್ರಕಾರನೇ ಕೊಡಲಿ. ಅವ್ರಂದ್ರೆ ದುಡ್ಡು ಇರ್ತೈತೆ, ಖರ್ಚು ಮಾಡೇ ಮಾಡ್ತಾರೆ. ಬಡವರಂದ್ರೆ ಪಾಪ ಅವ್ರ ಕೈಲಿ ಏನು ಇರಲ್ಲ, ಅವ್ರಿಗೆ ಸ್ವಲ್ಪ ಫ್ರೀಯಾಗಿ ಕೊಟ್ಟರು ಪರವಾಗಿಲ್ಲ. ಸರ್, ಅದೇ ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಕೊರೋನಾ ಕಮ್ಮಿ ಆಗಿದೆ. ಫಸ್ಟ್ ಎಲ್ಲ ಮೊದಲು ಆಸ್ಪತ್ರೆ ಬರೋ ಸುಮ್ಮನೆ ನಾರ್ಮಲ್ ಆಗೋದು, ಕೊರೋನಾ ಇದೆ ಅದು ಇದೆ ನೋಡಿ ಸುಮಾರು ದುಡ್ಡು ತಿಂತ ಇದ್ರು. ಇವಾಗೆಲ್ಲ ಗೌರ್ಮೆಂಟ್ ಒಳ್ಳೇದು ಮಾಡ್ತಾ ಇದೆ ಜನಗಳಿಗೆ. ಇವಾಗ ಬಿಟ್ಮೇಲೆ ಸ್ವಲ್ಪ ಜನ ಭಯದಿಂದ ಓಡಂತ ಅವಶ್ಯಕತೆ ಬಂದಿದೆ ಸರ್. ಮೊನ್ನೆ ನೋಡಿ ವರ್ಷ ನೀವರು ಪ್ರತಿಯೊಂದು ಎಲ್ಲ ಸೆಲೆಬ್ರೇಷನ್ ಮಾಡೋರು, ಈ ಅರ್ಧ ಭಯದಿಂದ ಯಾವುದು ಪಬ್ ಗಿಬ್ ಪ್ರತಿಯೊಂದು ಬಿಸ್ನೆಸ್ ಯಾವುದು ಇಲ್ಲ, ತುಂಬ ಹೊಡ್ತಾ ಬಿತ್ತು. ಈ ವರ್ಷದ ಹೊಸದಾಗಿ ಹೊಸ ದಿನ ಬಂದಿದೆ ವ್ಯಾಕ್ಸಿನ್, ಮುಂದೆ ಏನಾಗುತ್ತೆ ಕಾದು ನೋಡ್ಬೇಕು ಸರ್. ಅಂದ್ರೆ ಇವತ್ತು ಪ್ರಾಯೋಗಿಕ ಬಿಡ್ತಾ ಇರೋದು ಅಂದ್ರೆ ಒಂದು ಏನಂದ್ರೆ ಟೆಸ್ಟ್ ಮಾಡೋದಕ್ಕೆ 100% ಓಕೆ ಆಗಿಲ್ಲ, ಸಕ್ಸಸ್ ಆಗುತ್ತೆ ಅಂತೀರೋ ಅಥವಾ ಆಗಲ್ಲ ಅಂತೀರೋ ಸರ್? ಆಗೋದು ಬಿಡೋದು ಸರ್, ಇವಾಗ ಚಿಕ್ಕ ಮಕ್ಕಳಿಗೆ ಬೇರೆ ತರ ಬಿಡುತ್ತೆ, ವಯಸ್ಸಾದವರಿಗೆ ಬೇರೆ ತರ ಬಿಡುತ್ತೆ. ತಡ್ಕೊಳಕ್ಕೆ ಬಂದ ಆಲ್ಮೋಸ್ಟ್ ನಮ್ಗೆಲ್ಲ ಬಂದು ಹೋಗಿದೆ. ವಾರದ ದಿವಸ ಆದ್ರೂ ನಮ್ಗೆಲ್ಲ ಟೇಸ್ಟ್ ಇಷ್ಟೆಲ್ಲ ಏನು ಗೊತ್ತಾಗ್ತಾ ಇರಲ್ಲ, ಕಾಫಿ ಕುಡಿದ್ರು ಗೊತ್ತಾಗ್ತಾ ಇರಲ್ಲ, ಪ್ರತಿಯೊಂದು ಏನು ಗೊತ್ತಾಗ್ತಾ ಇರಲ್ಲ, ಬಂದು ಹೋಗಿದೆ. ತಡ್ಕೊಳೋ ಶಕ್ತಿ ಇದ್ರೆ ಇವಾಗ ವ್ಯಾಕ್ಸಿನ್ ಕೊಡ್ಲಿ ಬಿಡ್ಲಿ ಸರ್, ಅವರು ಸುಮಾರು ಜನಕ್ಕೆಲ್ಲ ಬಂದು ಹೋಗಿದೆ. ನೀವು ಪೀಣೆ ಇಂಡಸ್ಟ್ರಿಯಲ್ಲಿ ಇರೋದೆಲ್ಲ ಸುಮ್ಮನೆ ನೀವು ಕೇಳಿರೋದು, ಮೋಸ್ಟ್ಲಿ ಆಲ್ಮೋಸ್ಟ್ 90% ಜನಕ್ಕೆ ಬಂದು ಹೋಗಿದೆ, ಅದು ಗೊತ್ತಾಗಿಲ್ಲ. ಈ ಜನಗಳು ಭಯ ಬಿಡು, ಮೀಡಿಯಾ ನೋಡಿ ನೋಡಿ ತುಂಬ ಜನಗಳು ಭಯ ಬಿದ್ದು ಕೊರೋನಾ ಇದೆ ಅಂತ ಅನ್ಕೊಂಡಿದ್ರೆ, ಇವಾಗ ಯಾರೋ ಹೊಸದಾಗಿ ಬೇರೆ ಬರ್ತಾ ಇದೆ ಅಂದ್ರೆ ಜಪಾನ್ ಇಟಲಿ ಅನ್ಬಿಟ್ಟು ಅಂತ. ಬ್ರಿಟನ್ ಇಲ್ಲ? ಹೌದು ಸರ್, ನೋಡ್ಬೇಕು ಸರ್ ಅದೇನು ಅನ್ಬಿಟ್ಟು. ಈಗ ಬ್ರಿಟನ್ ಇಂದ ಹೊಸದಾಗೇನೋ ಬರ್ತಾ ಇದೆ, ಅದ್ರ ಬಗ್ಗೆ ಭಯ ಏನಿದೆ ಅಥವಾ ನಾರ್ಮಲ್? ಭಯ ಅಂದ್ರೆ ಏನ್ ಗೊತ್ತಾ ಸರ್, ಭಯ ಆಲ್ಮೋಸ್ಟ್ ಯಾರ್ದಾ ಜನ ಒಬ್ರು ಬಂದ ಇವಾಗ ಏನೋ ಒಬ್ಬರಿಂದ 54 ಜನ ಕರೆಕ್ಟ್ ಅಂತ ಹೇಳ್ತಾ ಇರೋದು, ಅದು ನೋಡ್ಬೇಕು ಸರ್ ಏನಂತ ಗೊತ್ತಿಲ್ಲ, ಅದನ್ನ ನೋಡ್ಬೇಕು. 2020 ನಿಮ್ಗೆ ಯಾವ್ದು ಆಟೋ ಡ್ರೈವರ್ಸ್ ಸಮಸ್ಯೆ ತುಂಬಾ ಏಟ್ ಬಿತ್ತು ಸರ್? ನಮ್ಗೆ ಅಂತಲ್ಲ, ಪ್ರತಿಯೊಂದು ಚಿಲ್ಡ್ರನ್ ನಿಂದ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವ್ರಿಗೂ ತುಂಬಾ ಫಿಲಾಮೆಂಟ್ಸ್, ಪ್ರತಿಯೊಬ್ಬರಿಗೂ ಏಟ್ ಬಿದ್ದಿರೋದು, ಯಾರು ಒಳ್ಳೇದಂತೂ ಆಗಿಲ್ಲ. ನಿಮ್ಗೆ ಗೊತ್ತು, ದುಡ್ಡು ಮಾಡಿರೋ ಮನೇಲಿ ನಿಂತ್ಕೊಂಡು ಆರಾಮಾಗಿ ತಿನ್ಕೊಂಡಿದ್ರೆ, ಕಷ್ಟಪಟ್ಟು ಯಾರು ದುಡಿಬೇಕು ಅಂದ್ರೆ ಅವರೇ ಇವತ್ತು ಬಂದು ರೋಡ್ ಮೇಲೆ ದುಡಿತಿದ್ರು. ದುಡ್ಡು ಮಾಡಿರೋ ಈಚೆ ಬಂದು ಯಾರು ಕೆಲಸ ಕಾರ್ಯ ಮಾಡ್ತಾರೆ, ಎಲ್ಲ ಮನೆಯಲ್ಲೇ ಏನು ITBT ನೀವೇ ನೋಡ್ತಾರೆ, ಮನೆಯಲ್ಲ ವರ್ಕ್ ಮಾಡ್ತಾ ಇದಾರೆ, ಅದು ಬಿಟ್ಟರೆ ಏನಿದೆ ಸರ್? ಈಗ ಸರ್ಕಾರ ವ್ಯಾಕ್ಸಿನ್ ಅಕಸ್ಮಾತ್ ಸಕ್ಸಸ್ ಆದರೆ ಬಡ ಜನರಿಗೆ ಫ್ರೀಯಾಗಿ ಕೊಡಬೇಕು ಅಂದ್ರೆ ಅಥವಾ ಒಂದು ಅಮೌಂಟ್ ಇಟ್ಟು ಕೊಡ್ಬೇಕು ಸರ್? ಸರ್ಕಾರ ಏನೇ ಕೇಳಿ ಫ್ರೀಯಾಗಿ ಮಾಡೋಕೆ ಜನಗಳಿಗೆ, ದುಡ್ಡಿರೋದು ತಿನ್ನಲಿ, ಬಡವರು ಬಗ್ಗೆ ಕೆಲಸ ಮಾಡೋರು ಆಟ ಆಡೋದು ಫ್ರೀಯಾಗಿ ಮಾಡಲಿ ಬಿಡಿ ಸರ್. ಅವ್ರು ನಂಬ್ಕೊಂಡು ನಾನು ಓಟ್ ಹಾಕಿ ಎಲ್ಲರೂ ಗೆಲ್ಸಿ ಇದು ಮಾಡಿರೋದು ಮಾಡಲಿ ಬಿಡಿ. ಅಂದ್ರೆ ಇವಾಗ ಸಕ್ಸಸ್ ಆದ್ಮೇಲೆ ಫ್ರೀಯಾಗೆ ಕೊಡಬೇಕು ಅಂತ ಇಲ್ಲ, ಏನೋ ಒಂದು ಮಿನಿಮಮ್ ಚಾರ್ಜು, ಒಂದು 100-200 ಆ ಥರ ಇದ್ರೆ ಓಕೆ, 1000 ಅವೆಲ್ಲ ಅಂದ್ರೆ ತುಂಬ ಕಷ್ಟ ಸರ್. ಇವಾಗ ದುಡಿಮೆಗಳಿದ್ರೆ ಈ ಥರ ಇದ್ರೆ ಜನಗಳು ಇನ್ನು ಅವ್ರು ಅದನ್ನೇ ಇದು ವ್ಯವಹಾರ ಮಾಡ್ಕೊಂಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಜನಗಳಿಗೆ. ಸರ್, ನಿಮ್ಮ ಹೆಸರು? ರವಿ ಅಂತ. ರವಿ ಅವರು ಸರ್, ಇಲ್ಲೇ ಇರೋದ ನೀವು ಬೆಂಗಳೂರಲ್ಲೇ? ಎಷ್ಟು ವರ್ಷದಿಂದ ಇದ್ದೀರಾ? ನಾವು ಹುಟ್ಟಿ ಬಂದಿದ್ದೆಲ್ಲ ಇಲ್ಲೇ. ಓಕೆ ಸರ್, ಇವತ್ತು ರಾಜ್ಯದಲ್ಲಿ ಕೊರೋನಾದ ಔಷಧಿ ಬಗ್ಗೆ ಬಿಟ್ಟಿದ್ದಾರೆ ಅಂದರೆ ಪ್ರಾಯೋಗಿಕವಾಗಿ ನಡೀತಾ ಇದೆ, ಅದ್ರ ಬಗ್ಗೆ ನಿಮಗೆ? ಅದ್ರ ಬಗ್ಗೆ ಏನು ನೋಡೋಣ, ಒಬ್ಬರ ಬಗ್ಗೆ ಮಾಡ್ತಾ ಅವರಲ್ಲ, ಈಗ ಸರ್ಕಾರದವರು ಮಾಡಬೇಕು ಅಂತ 25 ಜನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ 25 ಜನ ಯಾರು ಪೇಷೆಂಟ್ಗಳಿದ್ದಾರೋ ಅವ್ರಿಗೆ ಬಂದಿದೆಯಲ್ಲ, ಅವ್ರನ್ನ ಟ್ರೀಟ್ಮೆಂಟ್ ರೆಡಿ ಮಾಡ್ತಾ ಇದ್ದಾರೆ, ಮಾಡಲಿ. ಅದು ಬಿಟ್ಬಿಟ್ಟು ಸ್ವಲ್ಪ ರಾಜಕೀಯದವ್ರು ಕೊಟ್ಟರೆ ಒಳ್ಳೆಯದು. ಈ ರಾಜಕೀಯದವ್ರು ಇದ್ದಾರಲ್ಲ, ಅವ್ರು ಕೊರೋನಾ ಬಂದಿದೆಯಲ್ಲ, ಅವ್ರಿಗೆ ಕೊಡಬೇಕು. ಈ ಬಂದಿರೋ ಪೇಷೆಂಟು ಅಲ್ಲಿ ಬಳವರಿಗೆ ಅವ್ರಿಗೆ ಅವ್ರು ಕೊಟ್ಬಿಟ್ಟು ಹೆಚ್ಚಿಕೊಂಬೋದು, ಯಾರು ಅವ್ರ ಮೇಲೆ ತೊಗೊಳಲ್ಲ. ಸಾಹುಕಾರ ಕೊಟ್ಟರೆ ಇಲ್ಲ ರಾಜಕೀಯದವ್ರು ಕೊಟ್ಟರೆ ಅಂತಿಂಥವ್ರು ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ.
ಅವರು ಎಲ್ಲ ನಿಂತ್ಕೊಂಡು ಓಡಾಡ್ತಾರೆ 25 ಜನ ಕೊಡ್ತಾರೆ ಅಂತ ಹೇಳ್ತಾರೆ ಸಂತೋಷ ಆದ್ರೆ ನಮಗೆ ಒಳ್ಳೆಯದೇನೆ ಯಾಕಂದರೆ ತುಂಬ ಆರ್ಥಿಕತೆ ಕಮ್ಮಿ ಆಗಿಬಿಟ್ಟಿದೆ ಒಂದು ಡೀಸೆಲ್ ಬೆಲೆನೂ ತುಂಬ ಏಕ್ಬಿಟ್ಟಿದೆ ಪೆಟ್ರೋಲ್ ಬೆಲೆ ತುಂಬ ಏಕ್ಬಿಟ್ಟಿದೆ ಮಾತಿತ್ರ ಕೊರೋನಾ ಅಂತ ಹೇಳ್ಬಿಟ್ಟು 10 ತಿಂಗಳಿನಿಂದ ಜನ ತುಳಿತಾನೆ ಇದ್ದಾರೆ ಯಾವುದಕ್ಕೂ ಮೇಲೆ ಎತ್ತಲ್ಲ ಯಾರೂ ಯಾವ ರಾಜಕೀಯ ಇದ್ದವರ ಮೇಲೆ ಎತ್ತಲ್ಲ ಅದರಲ್ಲಿ ಏನೇನು ಬೇಕೋ ಮಾಡೋದು ಮಾಡ್ತಾನೆ ಇದ್ದಾರೆ ಪ್ರತಿಯೊಬ್ಬರೂ ಈ ಆರ್ಥಿಕತೆ ಚಿನ್ನದ 2000 ಇದೆ ಅದನ್ನ 5 ವರ್ಷ 5000 ಮಾಡ್ದು ಏನಕ್ಕೆ ಮಾಡಬೇಕಾಗಿತ್ತು ಆರ್ಥಿಕತೆ ಇಲ್ಲ ಅಂತ ಹೇಳ್ತಿದ್ರಲ್ಲ ಕಚ್ಚಾ ತೈಲದ ಬೆಲೆ ಬಂದು 45 ರೂಪಾಯಿ ಇದೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಪೆಟ್ರೋಲ್ ಡೀಸೆಲ್ ರೇಟ್ ಕಮ್ಮಿ ಮಾಡಬೇಕಲ್ಲ ಕೊರೋನಾ ಟೈಮಲ್ಲಿ ಅಲ್ವಲ್ವಾ ಕೊರೋನಾ ಟೈಮ್ ಕಮ್ಮಿ ಕಚ್ಚಾ ತೈಲ ತೋರಿಸ್ತಾನೆ ಇದ್ದಾರೆ 45 ರೂಪಾಯಿ ಇರಬೇಕಾದ್ರೆ ಮೋದಿ ಸರ್ಕಾರದಲ್ಲಿ ಇಷ್ಟು ಹೇಳ್ತಾರೆ ಇದೇ ಕಾಂಗ್ರೆಸ್ ಸರ್ಕಾರ 45 ರೂಪಾಯಿ ಇದ್ದಾಗ ಕಚ್ಚಾ ತೈಲದ ಬೆಲೆ 42 ರೂಪಾಯಿ ಇತ್ತು ಡೀಸೆಲ್ಲು ಪೆಟ್ರೋಲ್ ಇವಾಗ ಅದೇ ರೇಟ್ ಇಲ್ಲ ಯಾಕೆ ಅಷ್ಟು ರೇಟ್ ಕಮ್ಮಿ ಮಾಡ್ತಾ ಇಲ್ಲ ನಾವು ಕೇಳ್ತಾರೆ ಅದಿಷ್ಟೇ ಡೀಸೆಲ್ಲು ಪೆಟ್ರೋಲ್ ಕಮ್ಮಿ ಮಾಡಬೇಕು ಕೊರೋನಾ ಟೈಮಲ್ಲಿ ಕಮ್ಮಿ ಮಾಡಬೇಕಾಯಿತು ಆರ್ಥಿಕವಾಗಿ ಎಲ್ಲ ಮುಂಗಟ್ಟು ಕಮ್ಮಿ ಆಗುತ್ತೆ ನೀವು ಇದನ್ನು ಹೈಯೆಸ್ಟ್ ಮಾಡ್ಕೊಂಡು ಹೋಗ್ತಾನಿದ್ರೆ ಪೆಟ್ರೋಲ್ ಡೀಸೆಲ್ಲು ಯಾಕೆ ಕಮ್ಮಿ ಆಗುತ್ತೆ ನಾವು ಕೇಳೋ ಸಮಾಜದಲ್ಲಿ ಇಷ್ಟೇ ಮೋದಿಯವರು ಕೇಳೋದು ಆರ್ಥಿಕತೆ ಕಮ್ಮಿ ಆಗಬೇಕು ಅಂದರೆ ಇದನ್ನೆಲ್ಲ ಕಮ್ಮಿ ಮಾಡಬೇಕು ನೀವು ನಮ್ಮ ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು ನೀವು ಯಾವುದೇ ಕಾರಣಕ್ಕೂ ಏನೋ ಕಮ್ಮಿ ಮಾಡಿದ್ರೆ ಕೊರೋನಾ ಬಂದ್ಬಿಟ್ಟೈತೆ ಕೊರೋನಾ ಬಂದ್ಬಿಟ್ಟೆ ಅಂತ ಇದನ್ನೆಲ್ಲ ಜಾಸ್ತಿ ಮಾಡ್ತಾ ಇದ್ದೀರ ಲಸಿಕೆ 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 ಅಂತ ಹೇಳ್ತಾನೆ ಇದ್ದೀರಲ್ವ ಕಂಡಿಡಿಯೋದು ಲೇಟ್ ಆಗುತ್ತೆ ಅದು ನಮಗೂ ಗೊತ್ತಿರುತ್ತೆ ಅದೇನೋ ಇದಲ್ಲ ಕಂಡಿಡಿಯೋದಕ್ಕೆ ಅದಕ್ಕೂ ಸಮಾಜ ತುಂಬ ಕಷ್ಟ ಇರುತ್ತೆ ಅದೆಲ್ಲ ಮಾಡಲಿ ಮಾಡೋದಕ್ಕೆ ಸಂತೋಷನೇ ಅದು ಬಿಟ್ಬಿಟ್ಟು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಜನಕ್ಕೆ ಅದು ಕೊಡೋದಿಲ್ಲ ಇದು ಕಾಸಬೇಕು ಅದು ಕಾಸಬೇಕು ಅಂತ ಭ್ರಷ್ಟ ಸರ್ಕಾರ ಬಿ ಜೆ ಪಿ ಸರ್ಕಾರ ಪ್ರಧಾನಮಂತ್ರಿ ಆಗಿರ್ಬೋದು ಯಡಿಯೂರಪ್ಪ ಆಗಿರ್ಬೋದು ಅದು ಬೆಸ್ಟ್ ಸರ್ಕಾರ ಅಂದರೆ ದೊಷ್ಟ ಸರ್ಕಾರ ಇದು ನಾನು ಹೇಳೋದಿಷ್ಟು ಲಸಿಕೆ ಕಂಡಿಡ್ತಾರೆ ಇಡೀ ಸಂತೋಷ 25 ಜನ ಕೊಡೋ ಬದಲು ಅವ್ರಿಗೆ ಹೆಚ್ಚಿಗೆ ಕಮ್ಮಿ ಇದೆ ಪಬ್ಲಿಕ್ ಬರೋಲ್ಲ ಯಾರಿಗೂ ಗೊತ್ತಾಗೋದಿಲ್ಲ ದೊಡ್ಡ ದೊಡ್ಡ ಎಮ್ ಎಲ್ ಎಗಳಿಗೆ ಎಮ್ ಪಿಗಳು ಕೊಟ್ಟು ಅವ್ರಿಗೆ ಆವಾಗ ನೋಡಿದ್ರೆ ನಮಗೆ ಒಳ್ಳೇದಾಗುತ್ತೆ ಸರ್ ದಯವಿಟ್ಟು ಬಡವ್ರಿಗೆ ಯಾರಿಗೂ ಕೊಡಬೇಡಿ ಇದು ಲಸಿಕೆ ಮಾತ್ರ ಬಡವ್ರು ಕೊಡಬೇಡಿ ಯಾರು ರಾಜಕೀಯದಲ್ಲಿ ಇರ್ತಾರೋ ಯಾರು ಬಂದಿದ್ಯೋ ಅವ್ರು ಕರ್ಕೊಂಡು ಕೊಡಿ ಅವ್ರ ಮುಂದೆ ಮೀಡಿಯಾ ಇರುತ್ತೆ ಚೆಕಿಂಗ್ ಮಾಡ್ತಾರೆ ಅದೇ ಬಡವ್ನ ಕೊಟ್ಟು ಸುತ್ತೋರು ಯಾರು ಕೇಳಲ್ಲ ಸರ್ ಯಾರು ಕೇಳಲ್ಲ ಅಷ್ಟೇ ಸರ್ ಸರ್ ನಿಮ್ಮ ಹೆಸರು ಕೆ ರಮೇಶ್ ರಮೇಶ್ ಅವರ ನೀವು ಎಲ್ಲಿಂದ ಬಂದಿರೋದು ನಾನು ಆಂಧ್ರದಿಂದ ಬಂದಿದ್ದೀನಿ ಬಿಲ್ಡಿಂಗ್ ವಾಚ್ಮ್ಯಾನ್ ನಾನು ವಾಚ್ಮ್ಯಾನ್ ಈಗ ಹೋದ ವರ್ಷ ತುಂಬ ಕೊರೋನಾ ಇತ್ತು 2020ರಲ್ಲಿ ತುಂಬ ಕೊರೋನಾ ಇತ್ತು ಬೇಜಾನಾಯ್ತಪ್ಪ ಯಾವ ಥರ ಇತ್ತು ಲೈಫ್ ತುಂಬ ಕಷ್ಟ ಆಗಿತ್ತಲ್ಲ ತುಂಬ ಕಷ್ಟ ಅಂದ್ರೆ ಏನು ಕಷ್ಟ ಗೊತ್ತಾ ಏನು ಊಟ ಇಲ್ಲ ಏನಿಲ್ಲ ಏನು ಕಷ್ಟ ಬಿದ್ದಿದ್ವಿ ಹೋಟೆಲ್ ಇಲ್ಲ ಏನಿಲ್ಲ ಏನು ಆಂಧ್ರದಿಂದ ಬಂದಿದ್ದೀವಿ ನಾವು ಕೆಲಸ ಇಲ್ಲ ತಿನ್ನಕ್ಕೆ ಊಟ ಇಲ್ಲ ಭಾರಿ ಕಷ್ಟ ಬಿದ್ದಿದ್ವಿ ಸ್ವಾಮಿ ಮತ್ತೆ ಹೆಂಗಿತ್ತು ಅವಾಗೆಲ್ಲ ಯಾರು ಕೊಟ್ಟರು ನಿಮಗೆಲ್ಲ ಊಟ ತಿಂಡಿ ಎಲ್ಲ ಯಾರು ಯಾರೋ ಪಾರ್ಸಲ್ ತಗೊಂಡ್ಬಂದ್ರೆ ಕೊಡ್ತಾ ಇದ್ರು ಅದು ಈಸ್ಕೊಂಡು ತಿಂದುಬಿಟ್ಟು ನೀರು ಕುಡಿದ್ಬಿಟ್ಟು ಮಲಗ್ತಾ ಇದ್ವಪ್ಪ ಒಬ್ಬರೇ ಇದ್ರೆ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿ ಇದ್ದಾರೋ ಫ್ಯಾಮಿಲಿ ಇದ್ರು ನಾನು ವಾಚ್ಮ್ಯಾನ್ ಅಲ್ಲ ಅವ್ರು ಇಲ್ಲಿಗೆ ಬರಲ್ಲ ಅವರು ಊರ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಕಷ್ಟ ಬಿಟ್ಬಿಟ್ಟವ್ರು ಮತ್ತೆ ಇವಾಗ ಸರ್ಕಾರ ಒಂದು ಲಸಿಕೆ ಬಿಡುಗಡೆ ಮಾಡಿದೆ ಔಷಧಿ ಬಗ್ಗೆ ಮಾಡ್ತಾ ಇದ್ದಾರೆ ಹೌದು ಸ್ವಾಮಿ ಅದು ಇವಾಗೆಲ್ಲ ಫೈನಲ್ ಟೆಸ್ಟ್ ಅಲ್ಲಿ ಇದೆ ಅದ್ರ ಬಗ್ಗೆ ಈಗ ಔಷಧಿ ಕೊಟ್ಟರೆ ಸರ್ಕಾರ ಅದು ಫ್ರೀಯಾಗಿ ಕೊಡಬೇಕಾ ಅಥವಾ ಸ್ವಲ್ಪ ಏನಾದರೂ ನಮ್ಮಂತ ಫ್ರೀಗ ಕೊಟ್ಟಿದ್ರೆ ಒಳ್ಳೇದಪ್ಪ ಯಾಕಂದ್ರೆ ನಮ್ಗೆ ಔಷಧಿ ಇಸ್ಕೊಂಡೇ ಸಿಕ್ತಿ ನನಗಿಲ್ಲ ಬಿಲ್ಡಿಂಗ್ ವಾಚ್ಮ್ಯಾನ್ ನನಗೆ ಬರೋದೇ 12,000 ಬರ್ತದೆ ಅದರಲ್ಲಿ ಊಟ ತಿನ್ಬಿಟ್ಟು ಮನೆ ಬಾಡಿಗೆ ಕಟ್ಕೊಂಡು ನಾವು ಹೆಂಗೆ ಮಾಡೋದು ಔಷಧಿ ಹೆಂಗೆ ಇಸ್ಕೊಂಡೋದು ನಾವು ಫ್ರೀಗ ಕೊಟ್ಟರೆ ಕೈ ಮುಕ್ತೀವಿ ಅವ್ರಿಗೆ ಇವಾಗ ಸರ್ಕಾರ ಫ್ರೀ ಅಕಸ್ಮಾತ್ ಕೊಡೋದಿಲ್ಲ ಇಷ್ಟು ಕೊಡಬೇಕು ಅಮೌಂಟು ನಾವು ಕಡಿಮೆ ಬೆಲೆ ಕೊಡ್ತೀವಿ ಸರ್ಕಾರ ಖಾಸಗಿಗಿಂತ ಸರ್ಕಾರಿಗೆ ನಾವು ಕಡಿಮೆ ಬೆಲೆ ಕೊಡ್ತೀವಿ ಅಂತಂದರೆ ಅದು ಓಕೆನಾ ನಿಮಗೆ ಏನು ಸ್ವಾಮಿ ಅದು ನಮ್ಗೆ ಯಾಕೆ ಇಲ್ಲ ಅಲ್ವಲ್ಲ ಏನಂದ್ರೆ ಫ್ರೀಯಾಗೆ ಕೊಡ್ಲಿ ನಮ್ಗೆ ತಗೊಳಕ್ಕೆ ಶಕ್ತಿ ಇಲ್ಲ ಫ್ರೀಗ ಕೊಟ್ಟರೆ ನಾವು ಬಚಾವ್ ಆಗ್ತೀವಿ ಇಲ್ಲಾಂದ್ರೆ ಸಾಯಿಸ್ತೀವಿ ಅಂತ ಕರೋನಾ ಬಂದ್ರೆ ಫ್ರೀ ಔಷಧಿ ಕೊಟ್ಟರೆ ಒಳ್ಳೇದು ಅಷ್ಟೇ ಸಾಕು ಅಂತ ಅಷ್ಟೇ ಸಾಕು ಸ್ವಾಮಿ ಓಕೆ ಏನು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ದುಡ್ಕೊಂಡು ತಿಂತೀರಾ ನೀವೇ ದುಡ್ಕೊಂಡು ತಿಂತೀವಿ ಔಷಧಿಗ ಫ್ರೀಗ ಕೊಟ್ಟರೆ ಅದು ನಮ್ಗೆ ಸಾಕು ಓಕೆನಾ ಓಕೆ ನೋಡಿದ್ರಲ್ಲ ವೀಕ್ಷಕರ ಇದು ಔಷಧಿಯನ್ನ ಫ್ರೀಯಾಗಿ ಕೊಟ್ಟರೆ ಸಾಕು ಬೇರೆ ಯಾವ ರೀತಿಯಾದಂಥ ನಮಗೆ ಬೇರೆ ಏನು ಆಸೆಗಳಿಲ್ಲ ಅವ್ನು ಬರ್ತಕ್ಕಂಥ ಲಸಿಕೆಯನ್ನು ಫ್ರೀಯಾಗಿ ಕೊಟ್ಬಿಟ್ರೆ ನಾವು ಬದುಕೋತೀವಿ ಹೆಂಗೋ ಜೀವನ ಮಾಡ್ತೀವಿ ಅಂತ ಆ ಒಂದು ಅವರ ಮನಸ್ಸಿನ ಹೇಳ್ತಾ ಇದ್ದಾರೆ ಇದು ನೋಡ್ತಾ ಇದ್ದೀರಾ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ನಿಮಗೆ ಬೇರೆ ಬೇರೆ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ